ಆರ್ಮುಗಂ ಕೋಟೆಯ ಆರ್ಭಟ ಆಯಿತು. ಜೇಮ್ಸ್ನಲ್ಲಿ ಸಖತ್ ಸದ್ದು ಮಾಡುವಂತಹ ಮತ್ತೊಂದು ಡೈಲಾಗ್ ಕನ್ನಡಿಗರಿಗೆ ಕೊಡುಗೆಯಾಗಿ ಬಂತು ಅನ್ನೋ ರೀತಿಯಲ್ಲಿ ಆ ಡೈಲಾಗ್ ಅನ್ನು ಕೇಳಿದ ತಕ್ಷಣ ಒಂದು ಕ್ಷಣ ಇಡೀ ಸಭಾಂಗಣವೇ ಸದ್ದಿಲ್ಲದೆ ಸೈಲೆಂಟ್ ಆಗಿ ಬಿಡುತ್ತೆ. ಸೊ ಅಂತಹ ಡೈಲಾಗ್ ಸಿಕ್ಕಿದ್ದಂತಹದ್ದು ಬಜರಂಗ್ ಶೆಟ್ಟಿ ಅವರಿಗೆ. ಸರ್ ನಮಸ್ಕಾರ. ವೆಲ್, ಬಹುಶಃ ಈ ಸಿನಿಮಾದಲ್ಲಿ ರೆಜಿಸ್ಟರ್ ಆಗುವಂತಹ ಒಂದು ವಿಲನ್ ಕ್ಯಾರೆಕ್ಟರ್ ಅಂತಂದರೆ ನಿಮ್ಮದು, ಯಾಕೆಂದರೆ ಫಸ್ಟ್ ಹಾಫಲ್ಲೇ ಬರ್ತೀರಿ, ಫೈಟ್ ಮಾಡುವಂತಹದ್ದೊಂದಷ್ಟು ಸೀನ್ಗಳಿದೆ, ಅದರ ಜೊತೆಗೆ ಅಪ್ಪು ಸರ್ ನೇರ ನೇರ ಸಿಗ್ತಾರೆ. ಸೊ ಆ ಸೀನ್ಗಳ ಬಗ್ಗೆ ಮಾತಾಡೋದಾದರೆ. ಯಾ ಸರ್, ಸರ್ March 15th ಅನಿಸುತ್ತೆ ಫಸ್ಟ್ ಕೊರೋನಾ ಬಂತಲ್ಲ ಅದ್ರ ಬಿಫೋರ್ ನನಗೆ ಜೇಮ್ಸ್ ಆಫೀಸಿಂದ ಒಂದು ಕಾಲ್ ಬರುತ್ತೆ. ಅಲ್ಲಿನ ಅಸೋಸಿಯೇಟ್ ಕಡ್ಡಿ ಪ್ರದೀಪ್ ಅಂತ ಕರಿತೀವಿ ನಾವು, ಅವರಿಂದ ಒಂದು ಕಾಲ್ ಬರುತ್ತೆ, ಚೇತನ್ ಸರ್ನ ನಿಮ್ಮನ್ನ ಭೇಟಿ ಆಗಬೇಕು ಅಂತ ಹೇಳಿ. ನಾನು ಆಫೀಸ್ಗೆ ಹೋಗ್ತೀನಿ, ಒಂದು ಚಿಕ್ಕದ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ ಮೊಬೈಲಲ್ಲಿ, ಚೇತನ್ ಸರ್ ಬರ್ತಾರೆ, ಆ ವಿಡಿಯೋನೆಲ್ಲ ನೋಡ್ತಾರೆ, ಒಂದು ಹಾಫ್ ಆನ್ ಅವರ್ ಡಿಸ್ಕಷನ್ ಆಗುತ್ತೆ. ನಾನು ಮನೆಗೆ ಹೋಗ್ತೀನಿ, ಮನೆಗೆ ಹೋದಾದಮೇಲೆ ಒಂದು ಆಫ್ಟರ್ 3 hours ಒಂದು ಕಾಲ್ ಬರುತ್ತೆ ಚೇತನ್ ಸರಿಂದ, ಯು ಆರ್ ಸೆಲೆಕ್ಟ್, ನಾಳೆಯಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ, ಅಪ್ಪು ಸರ್ಗೆ ನಿಮ್ಮ ವಿಡಿಯೋಸ್ ಫೋಟೋಸ್ ಎಲ್ಲ ಕಳಿಸಿದೀವಿ, ತುಂಬ ಖುಷಿ ಪಟ್ಟರು ಅಂತೇಳಿ. ಸರ್ ಎಂಥ ಖುಷಿ ಆಯ್ತಂದ್ರೆ ಆ ಮೂಮೆಂಟ್ಗೆ, ನಾನು ಜೇಮ್ಸ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಅದು ಅಷ್ಟು ದೊಡ್ಡ ಪ್ರೊಡಕ್ಷನಲ್ಲಿ ಅಪ್ಪು ಸರ್ ಎದುರುಗಡೆ. ಸೊ ಒಂದು 5 days ಫಸ್ಟ್ ಶೆಡ್ಯೂಲ್ ಡೇಟ್ಸ್ ಇತ್ತು, ಹೋಗ್ತೀವಿ. ಫಸ್ಟ್ ಶಾರ್ಟು ಸರ್ ನಂದು, ಅಪ್ಪು ಸರ್ದು ನೇರ ನೇರ, ಎಲ್ಲ ಅಪ್ಪು ಸರ್ದೆಲ್ಲ ಬಿಲ್ಡಪ್ಸ್ ತೊಗೊಂತಿದ್ರು. ನಂದು ನೆಕ್ಸ್ಟ್ ಸ್ಟಾರ್ಟ್ ಆಗಿದೆ ಆ ಡೈಲಾಗ್ಸ್ ತ್ರೂ, ಎಲ್ಲ ಆಲ್ಮೋಸ್ಟ್ ಇವಾಗ ಆ ಡೈಲಾಗ್ ಎಲ್ಲರೂ ಬಯಲ್ಲೂ ಇದೆ. ಆಲ್ಮೋಸ್ಟ್ ನಾನು ಹೇಳ್ತೀನಿ, MG Group ಹೆಸರು ಕೇಳಿದ್ರೇ ಪವರ್ಲಿ ಇರೋರು ಆಫ್ ಆಗ್ತಾರೆ. ಈ ಕಾಂಪೀಟ್ ಮಾಡೋಕ್ಕೂ ಮುಂಚೆ ಕಾಂಪಿಟೇಟರ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು, ಇಲ್ಲಿಗೆ ಪರ್ಮಿಷನ್ ಇಲ್ಲದೆ ಒಳಗಡೆ ಬಂದವರು ಹೊರಗಡೆ ಹೋಗಿರೋ ರೆಕಾರ್ಡ್ಸೇ ಇಲ್ಲ ಅಂತ ಅದಕ್ಕೆ ಅಪ್ಪು ಸರ್ ಒಂದು ಡೈಲಾಗ್ ಹೊಡಿತಾರೆ, ನನಗೆ ಮೊದಲಿಂದನೂ ರೆಕಾರ್ಡ್ಸ್ ಬ್ರೇಕ್ ಮಾಡಿ ಅಭ್ಯಾಸ ಅಂತ. ಸರ್ ಫುಲ್ ಹ್ಯಾಪಿ ಆಗ್ತೀನಿ ನಾನು ಆ ಡೈಲಾಗ್, ಯಾಕಂದರೆ ಒಂದು ಫ್ಲೋರ್ ಬಂದುಬಿಡ್ತು ಸರ್ ಆ ಡೈಲಾಗ್. ಸರ್ ಕೂಡ ಖುಷಿ ಪಟ್ಬಿಟ್ರು, ಆ್ಯಂಡ್ ಚೇತನ್ ಸರ್ ಹೇಳಿದ್ರೆ ಇಟ್ಸ್ ಕ್ರೇಜಿ, ಸಖತ್ತಾಗಿ ಬಂದಿತ್ತು ಅಂತ ಹೇಳಿ. ಅದಾದಮೇಲೆ ಒಂದು ಫೈಟ್ ಸೀಕ್ವೆನ್ಸ್ ನಡೀತದೆ, 5 days ಶೂಟ್ ಮಾಡ್ತೀವಿ. ವೆರಿ ಪ್ರೆಷಸ್ ಮೂಮೆಂಟು ಸರ್, ಈ ಕ್ಷಣದವರೆಗೂ ನಂಗೆ ಅದು ಮರೆಯಕ್ಕೆ ಆಗ್ತಾ ಇಲ್ಲ. ಓಕೆ ಸರ್, ಸಾಕಷ್ಟು ಕಾರ್ಯಕ್ರಮಗಳು, ಅದರ ಜೊತೆಗೆ ನನ್ನ ಪರ್ಸನಲ್ ಆಗಿ ಹೇಳ್ತಾ ಇರುವಂಥದ್ದು, ಕಾರ್ಯಕ್ರಮಗಳನ್ನು ಮಾಡುವಂತಹ ಟೈಮಲ್ಲಿ ಸಾಮಾನ್ಯವಾಗಿ ಮಾಡಿರ್ತೀವಿ, ಈಗ ನಮ್ಮ ಮುಂದೆ ಯಾವುದೋ ಒಂದು ದೊಡ್ಡ ವ್ಯಕ್ತಿತ್ವ ನಿಂತಿದೆ ಅಂದಾಗ ಇನ್ನೂ ಜೋಶಲ್ಲಿ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಇದರಲ್ಲಿ ಎಷ್ಟು ಜೋಶನ್ನು ಹಾಕಿ ಮಾಡಿದ್ರಿ ಈ ಡೈಲಾಗ್ನ ಅಂತ? ಸರ್ ಅಪ್ಪು ಸರ್ ಅಂದ್ರೇ ಜೋಶ್, ಮತ್ತೆ ಚೇತನ್ ಸರ್ ನನಗೆ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ರು, ಬ್ರದರ್ ಇದೊಂದು ತುಂಬ ಮೇಜರ್ ಡೈಲಾಗ್, ಕೌಂಟರ್ ಡೈಲಾಗ್ ಇದು, ಅಪ್ಪು ಸರ್ಗೆ ಈ ಥರ ಅಪ್ಪು ಸರ್ನಿಂದ ಈ ಥರ ರಿಪ್ಲೈ ಇರುತ್ತಂತ. ಸೊ ನಾನು ನನ್ನಷ್ಟಕ್ಕೆ ಬೇಸ್ ವಯಸ್ಸಲ್ಲಿ ಮತ್ತು ಅದಕ್ಕೆ ತಕ್ಕನಾದ ಪ್ರಿಪ್ರೇಷನ್ ನಾನೇ ಮಾಡ್ಕೊತಾ ಇದ್ದೆ. ಸೊ ಚೇತನ್ ಸರ್ ನಾನು ಅಪ್ಪು ಸರ್ ಹಿಂಗಿರ್ತಾರೆ ಹೆಂಗೆ ಮಾಡೋಣ ಅಂತ ಕೇಳಿದ್ರು. ನಾನೊಂದು 2-3 ಸ್ಟೈಲಲ್ಲಿ ಮಾಡಿ ತೋರಿಸಿದೆ, ಅದರಲ್ಲಿ 2nd time ಮಾಡಿರೋದು ಅವ್ರಿಗೆ ಇಷ್ಟ ಆಯಿತು, ಬ್ರದರ್ ಇದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಅಪ್ಪು ಸರ್ ಬರ್ತಾರೆ, ಫಸ್ಟು ನನ್ನ ಡೈಲಾಗ್ ತೊಗೊಂತಾರೆ, ಆಮೇಲೆ ಅವ್ರ ಸಜೆಷನಿಂದ ತೊಗೊಂತಾರೆ. ಸರ್ ಹಿಂಗೆ ನೋಡ್ತಾ ಇರ್ತಾರೆ, ನನಗಂತೂ ಅದು ಆ ಮೂಮೆಂಟ್ನ ಮರೆಯೋಕ್ಕಾಗಲ್ಲ ಸರ್, ಈ ಈ ಕ್ಷಣದವರೆಗೂ ಮರೆಯೋಕ್ಕಾಗ್ತಾ ಇದೆ. ಓಕೆ.